ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ಕುಮಾರ್ ಹಡಪದ್ ಯೂಟ್ಯೂಬ್ ಚಾನೆಲ್. ಪ್ರಿಯ ವೀಕ್ಷಕರೇ, ಇವತ್ತಿನ ಒಂದು ವಿಷಯ ಬಂದುಬಿಟ್ಟು ಕರ್ನಾಟಕದಲ್ಲಿ ದೇವಸ್ಥಾನಗಳನ್ನು ಒಡೆದು ಹಾಕ್ತಾ ಇದ್ದಾರೆ. ಸೊ ಯಾಕೆ ಈ ದೇವಸ್ಥಾನಗಳನ್ನು ಒಡೆದು ಹಾಕ್ತಿದ್ದಾರೆ ಅಂತಕ್ಕಂಥ ವಿಷಯ ನಿಮ್ಗೆ ಗೊತ್ತಾ? ಸೊ ಗೊತ್ತಿದ್ರೂ ಗೊತ್ತಿರತ್ತೆ, ಈ ಕರ್ನಾಟಕದಲ್ಲಿ ಸಂಸದರೇನಿದ್ದಾರೆ ಮತ್ತು ಎಮ್ ಎಲ್ ಎಗಳು ಏನಿದ್ದಾರೆ ಇವರಿಗೆಲ್ಲ ವಿಷಯ ಮೊದಲೇ ಗೊತ್ತಿತ್ತು, ದೇವಸ್ಥಾನಗಳ ತೆರವು ಆಗತ್ತೆ ಅಂತ. ಆದರೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು. ದೇವಸ್ಥಾನ ಒಡೆದು ಹಾಕಿದ ಮೇಲೆ ಎಲ್ಲರೂ ಬಾಯಿ ಬಿಟ್ಕೊಂಡ್ರು. ಒಂದು ರೀತಿ ಹೇಳಬೇಕಂತಂದ್ರೆ ಇವರು ಮಗುವನ್ನು ಚಿವುಟಿ ಮತ್ತು ತೊಟ್ಟಿಲನ್ನು ತೂಗ್ತಾರೆ. ಬಿ ಜೆ ಪಿ ಸರ್ಕಾರ ಬಂದಿರೋದು ಹಾಗೆ ತಾನೇ, ಯಾಕಂದರೆ ಇವರು ಹಿಂದುತ್ವ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು, ಹಿಂದುತ್ವವನ್ನು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಬಿ ಜೆ ಪಿ ಅಧಿಕಾರ ಬಂತು. ಆದರೆ ಈಗ ಮಾಡ್ತಾ ಇರೋದೇನು, ಎಲ್ಲ ದೇವಸ್ಥಾನಗಳನ್ನು ನಾಶ ಮಾಡ್ತಾ ಇದ್ದಾರೆ. ಸೊ ಬಿ ಜೆ ಪಿಯಲ್ಲಿರ್ತಕ್ಕಂತಹ ಮೈಸೂರಿನ ಸಂಸದ ಪ್ರತಾಪ್ ಸಿಂಹರವರು, ಅವರು ಯಾವಾಗಲೂ ಅವ್ರದ್ದೊಂದು ಯಾವುದೋ ಒಂದು ವಿಷಯ ಬರಲಿ, ಆದರೆ ಅವ್ರು ಮಾತನಾಡೋದೊಂದೇ ಮಸೀದಿ, ಚರ್ಚು, ದರ್ಗಾ, ಮುಸ್ಲಿಂ ಅಥವಾ ಮುಸ್ಲಿಂ ಹೆಣ್ಣುಮಕ್ಕಳು, ಈ ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇವತ್ತು ಯಾವುದೇ ಒಂದು ಹಿಂದೂ ಒಂದು ಯಾವುದೇ ಒಂದು ಜ್ವಲಂತ ಸಮಸ್ಯೆ ಆಗಿರಲಿ ಅಥವಾ ಹಿಂದೂವರ ಒಂದು ಸಮಸ್ಯೆ ಆಗಿರಲಿ, ಯಾವುದೇ ಒಂದು ವಿಷಯ ಅವ್ರ ಹತ್ರ ಬರಲಿ, ಅವರು ಮಾತನಾಡೋದು ಒಂದೇ, ಮೊದಲು ಮುಸ್ಲಿಂ ಅಂತಾರೆ, ಇಲ್ಲ ಚರ್ಚ್ ಅಂತಾರೆ, ಇಲ್ಲ ದರ್ಗಾ ಅಂತಾರೆ. ಈ ವಿಷಯಗಳನ್ನು ಬಿಟ್ಟರೆ ಅವರು ಬೇರೆ ವಿಷಯಗಳನ್ನು ಮಾತನಾಡೋದಿಲ್ಲ. ಯಾಕಂದರೆ ಇವರೊಬ್ಬರು ಪತ್ರಕರ್ತ, ಇವರಿಗೆ ಜನರ ಮೈಂಡ್ಸೆಟ್ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಬಿಟ್ಟಿದ್ದಾರೆ ಇವರು. ಹೀಗಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಹಿಂದುತ್ವವನ್ನು ಮೇಲ್ಗಟ್ಟಿ ಉಳಿದ ಜಾತಿ ಅಥವಾ ಉಳಿದ ಕೋಮುಗಳೇನಿದೆ ಅವುಗಳನ್ನು ತುಳಿಯುವಂತಹ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿ ಸಿಗಳಿಗೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ರವಿಕುಮಾರ್ ಅವರು ಒಂದು ಆದೇಶವನ್ನು ನೀಡ್ತಾರೆ. ಏನಂತಂದರೆ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಏನು ಒತ್ತುವರಿ ಆಗಿರ್ತವೆ ಅಂದರೆ ಈ ಸಾರ್ವಜನಿಕ ಪ್ರದೇಶಗಳಲ್ಲಿ ಏನಿರ್ತವೆ ಅವುಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಏನು ಮಾಡ್ತಿರ್ತವೆ ಅಂತಹ ದೇವಸ್ಥಾನಗಳನ್ನು, ಚರ್ಚ್ಗಳನ್ನು, ಮಸೀದಿಗಳೇನಾದರೂ ಇದ್ದರೆ ಅವುಗಳನ್ನು ತೆರವು ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನು ಕೊಡ್ತಾರೆ. ಆದರೆ ಡಿ ಸಿಯವರು ತರಾತುರಿಯಲ್ಲಿ ಮಸೀದಿಗಳ ಅಥವಾ ದೇವಸ್ಥಾನಗಳನ್ನು ತೆರವುಗೊಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹರವರಿಗೆ ಮೈಸೂರಿನಲ್ಲಿ ಅಥವಾ ಮೈಸೂರು ಸುತ್ತಮುತ್ತಲು ಅಥವಾ ನಂಜನಗೂಡಿನಲ್ಲಿ ಆಗಿರತಕ್ಕಂಥ ದೇವಸ್ಥಾನ ತೆರವು ಏನಿದೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ, ಇದ್ದೇ ಇರುತ್ತೆ. ಅಲ್ಲಿನ ಸ್ಥಳೀಯ ಶಾಸಕರಿಗೆ ಈ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ, ಡಿ ಸಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆದರೆ ಇವರು ದೇವಸ್ಥಾನ ತೆರವು ಆಗುವವರೆಗೂ ನಿಂತು ತೆರವು ಆದಮೇಲೆ ಬಾಯಿ ಬಿಡ್ಕೊಳ್ತಾ ಇದ್ದಾರೆ. ಸೊ ಏನಂತಂದರೆ ಇಲ್ಲಿ ತಮ್ಮ ತಪ್ಪು ಏನಿಲ್ಲ, ಎಲ್ಲ ಅಧಿಕಾರಿಗಳ ತಪ್ಪು ಅಂಥೇಳಿ ಅಧಿಕಾರಿಗಳನ್ನು ಬೈತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಸಾರ್ವಜನಿಕರಿಗೆ ಏನು ದೇವಸ್ಥಾನಗಳು ಅಥವಾ ಚರ್ಚ್ ಮಸೀದಿಗಳು ಸಾರ್ವಜನಿಕರು ಅಡ್ಡಾಡುವಂತಹ ಪ್ರದೇಶಗಳಲ್ಲಿದ್ದರೆ ಅವ್ರಿಗೇನಾದರೂ ತೊಂದರೆ ಆಗ್ತಾಯಿದ್ರೆ ಅವು 2009 ನಂತರ ಏನೋ ದೇವಸ್ಥಾನಗಳ ಕಟ್ಟಿಗಿದ್ರೆ ಅಂತಹ ದೇವಸ್ಥಾನಗಳನ್ನು, ಅಂತಹ ಚರ್ಚ್ಗಳನ್ನು, ಅಂತಹ ಮಸೀದಿಗಳನ್ನು ತೆರವುಗೊಳಿಸಿ ಅಥವಾ ತೆರವುಗೊಳಿಸಿದ ನಂತರ ಅವುಗಳಿಗೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂತಹ ಒಂದು ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇಂದು ಅಥವಾ ಇತ್ತೀಚೆಗೆ ನಮ್ಮ ಡಿ ಸಿಗಳೇನಿದ್ದಾರೆ ಅವುಗಳನ್ನು ತೆರವುಗೊಳಿಸಿದ್ದಾರೆ. ಸೊ ತೆರವುಗೊಳಿಸಿದರಲ್ಲಿ ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ. ಏನಂತಂದರೆ ಕೆಲವಿಷ್ಟು ಆದೇಶಗಳನ್ನು ಅಥವಾ ಅವರಿಗೆ ಮಾಹಿತಿಗಳನ್ನು, ಸ್ಥಳೀಯಲ್ಲಿರ್ತಕ್ಕಂತಹ ಜನರಿಗೆ ಮಾಹಿತಿಗಳನ್ನು ಕೊಡದೇನೆ ದೇವಸ್ಥಾನವನ್ನು ತೆರವುಗೊಳಿಸಿದ್ದಾರೆ. ಹೀಗೆ ಮೈಸೂರು ಮತ್ತು ನಂಜನಗೂಡಲ್ಲಿ ಆಗಿರತಕ್ಕಂತಹದ್ದು ಇನ್ಸಿಡೆಂಟ್ಗಳೆಲ್ಲ ಹೀಗೇನೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 126 ದೇವಸ್ಥಾನಗಳನ್ನು ಅಥವಾ ಚರ್ಚ್ಗಳು, ಮಸೀದಿಗಳು, ಇನ್ನಿತರ ಯಾವುದೇ ಸಾರ್ವಜನಿಕ ರಂಗದಲ್ಲಿರ್ತಕ್ಕಂಥದ್ದು ಸಾರ್ವಜನಿಕ ಪ್ರದೇಶದಲ್ಲಿರ್ತಕ್ಕಂತಹ ಕೆಲವಿಷ್ಟು ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ತೆರವುಗೊಳಿಸಿದ್ದಾರೆ. ಸೊ ಇಲ್ಲಿ ಇರತಕ್ಕಂತಹ ADC ಆಗಿರ್ತಕ್ಕಂತಹ ಮುರುಗಿಯವರು, ಶ್ರೀ ಮುರುಗಿಯವರು ಆ ದೇವಸ್ಥಾನಗಳನ್ನು ಇಷ್ಟಿಷ್ಟು ಹೀಗೀಗೆ ಮಾಡಿದ್ದೀವಿ ನಾವು ಸುಮಾರು 2009 ಹಿಡ್ಕೊಂಡು ಸ್ಟಿಲ್ ಇಲ್ಲಿವರೆಗೂ ಅಂಥೇಳಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ಅಥವಾ ಇಷ್ಟೆಲ್ಲ ರೋಚಕವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ನೋಡೋದಾದರೆ ಸುಪ್ರೀಂ ಕೋರ್ಟ್ ನೀಡತಕ್ಕಂತಹ ಆದೇಶ ಏನಿದೆ ಒಂದು ರೀತಿ ಸರಿಯಾಗಿದೆ. ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಂತರ 2009 ಏನು ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ನಿರ್ಮಾಣವಾಗಿರ್ತವೆ ಅವುಗಳ ಯಾವುದು ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಗಳು ಇರುವುದಿಲ್ಲ, ಹೀಗಾಗಿ ಅವುಗಳಿಗೆ ಪರ್ಯಾಯವಾಗಿರ್ತಕ್ಕಂತಹ ಒಂದು ಜಾಗವನ್ನು ಅಥವಾ ಅದು ಕಟ್ಟಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು, ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರುತ್ತೆ. ಆದರೆ ಇಲ್ಲಿರ್ತಕ್ಕಂತಹ ಡಿ ಸಿಗಳು, ಅಂದರೆ ಕರ್ನಾಟಕದಲ್ಲಿ ಏನಿದೆ ಡಿ ಸಿಗಳಿದ್ದಾರೆ, ಅವರು ಆ ಆದೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು
ಬೇರೆ ಬೇರೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಅಥವಾ ನಿರ್ದೇಶಗಳನ್ನು ನೀಡ್ತಾ ಇದ್ದಾರೆ. ಸೊ ಆ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಪ್ರೆಷರ್ ಸಹ ಇರುತ್ತೆ. ಹೀಗಾಗಿ ಬಿ ಜೆ ಪಿಗೆ ಅಂದರೆ ಈಗ ಸದ್ಯದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಆಡಳಿತ ಇದೆ. ಸೊ ಹೀಗಾಗಿ ಬಿ ಜೆ ಪಿಗೆ ಇದರ ಬಗ್ಗೆ ನಿಖರವಾದಂತಹ ಮಾಹಿತಿ ಇರುತ್ತೆ ಮತ್ತು ಕ್ಷಣ ಕ್ಷಣದ ಅಪ್ಡೇಟ್ಗಳು ಅಲ್ಲಿನ ಅಧಿಕಾರಿ ಅಂತ ಎಮ್ ಎಲ್ ಎ ಮತ್ತು ಎಂ ಪಿಗಳಿಗೆ ಹೋಗ್ತಾ ಇರುತ್ತೆ. ಹೀಗಿದ್ರೂ ಸಹ ಈಗ ದೇವಸ್ಥಾನಿಗೆ ಏನು ಇನ್ಸಿಡೆಂಟ್ ನೀವು ಟಿ ವಿಯಲ್ಲಿ ನೋಡ್ತಾ ಇರ್ಬೋದು. ನೀವು ಒಂದು ದೇವಸ್ಥಾನ ಮತ್ತು ಅಲ್ಲಿ ಕೆಳಗಡೆ ಹನುಮಂತ ಮೂರ್ತಿಯನ್ನು ಎಸೆದು ಹೋಗಿರ್ತಕ್ಕಂಥದ್ದು ಇಂತಹ ಕೆಲವಿಷ್ಟು ಶೀನ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಇವುಗಳು ಎಲ್ಲದರ ಬಗ್ಗೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಎಂ ಪಿಗಳಿಗೆ ಮಾಹಿತಿ ಇದ್ದೇ ಇರುತ್ತೆ. ಹೀಗಿರುವಾಗ ಈಗ ಏನು ಬಾಯಿ ಬಡ್ಕೊಳ್ತಾ ಇದ್ದಾರೆ ಅಂತಂತಂದರೆ ಎಲ್ಲ ಅಧಿಕಾರಿಗಳದ್ದೇ ತಪ್ಪು, ಎಲ್ಲ ಡಿ ಸಿಗಳದ್ದೇ ತಪ್ಪು ಅಂತಕ್ಕಂಥದ್ದನ್ನು ಮಾತಾಡ್ತಾರೆ. ಹಾಗಾದರೆ ಪ್ರತಾಪ್ ಸಿಂಹ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತಂದರೆ ಡಿ ಸಿಗಳು ಏನಂದರೆ ಐ ಎ ಎಸ್ ಏನು ಓದಿ ಬಂದಿರ್ತಾರೆ ಇವರು ಬೃಹಸ್ಪತಿಗಳ ಅಂಥೇಳಿ. ಅಲ್ಲ ಸ್ವಾಮಿ, ಇವರು ಬೃಹಸ್ಪತಿಗಳು ಅಲ್ಲ, ಆದರೆ ಒಂದು ಜಿಲ್ಲೆಯನ್ನು ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನು ಟ್ರೈನಿಂಗ್ ಪಡೆದು ಜಿಲ್ಲಾಧಿಕಾರಿಯಾಗಿರ್ತಾರೆ. ನೀನು ಡಿ ಸಿ ಆಗಿಲ್ಲ ಅಂತ ಅಂದು ಮಾತ್ರಕ್ಕೆ ಎಲ್ಲರೂ ಆ ಡಿ ಸಿಗಳನ್ನ ಬೇದ್ ಬಿಡೋದಾ? ಡಿ ಸಿಗಳು ತಮ್ಮದೇ ಆದಂತಹ ಸರಿಯಾದಂಥ ರೀತಿಯಂದ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಯಾಕೆಂದರೆ ಅವರು ಕೆಲಸ ಮಾಡಲಿಲ್ಲ ಅಂತಂದರೆ ನಾಳೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನೀವೇ ಹೇಳ್ತೀರಿ. ಹೀಗಾಗಿ ಅವರ ಆದೇಶ ಏನಿರುತ್ತೆ ಆ ಆದೇಶದ ಪ್ರಕಾರ ಡಿ ಸಿಗಳು ಫಾಲೋ ಮಾಡ್ತಾರೆ. ನೀವು ವ್ಯಂಗ್ಯವಾಗಿ ಮಾತಾಡ್ತೀರಿ ಡಿ ಸಿ ಬಗ್ಗೆ, ಅವರೇನು ಬೃಹಸ್ಪತಿಗಳ ಅಥವಾ ತತ್ವಜ್ಞಾನಿಗಳ ಅಂತ ಅನ್ನೋ ನಿಟ್ಟಿನಲ್ಲಿ. ಹಾಗಾದರೆ ನೀವು ತತ್ವಜ್ಞಾನಿಗಳ, ನೀವು ಬೃಹಸ್ಪತಿಗಳ, ಯಾವುದೇ ಒಂದು ಹಿಂದೂ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ತಾಳ್ತಾ, ಅಂದರೆ ಹಿಂದೂ ಪರವಾಗಿ ಇರಲಿ, ನಾವು ಇಲ್ಲಿ ಬೇಡ ಅಂತಿಲ್ಲ, ಹಿಂದೂ ಪರವಾಗಿರಿ, ಹಿಂದೂನ ಬೆಳೆಸಿ ಉಳಿಸಿ ಉದ್ಧರಿಸಿ. ಆದರೆ ಹಿಂದೂ ಅಂತಕ್ಕಂತಹ ಒಂದು ಶಬ್ದ ಬಂದಾಗ ಇನ್ನಿತರೆ ಜಾತಿಗಳು ಅಥವಾ ಧರ್ಮಗಳನ್ನು ಬೇಯ್ದು ಕೇವಲ ಹಿಂದೂ ಅಂತಕ್ಕಂತಹ ಪದವನ್ನು ಇವತ್ತಿ ಒತ್ತಿ ಹೇಳಬಾರ್ದು. ಯಾಕೆಂತಂದರೆ ಇದರಿಂದ ಅನ್ಯ ಧರ್ಮಕ್ಕೆ ಕೆಲವಿಷ್ಟು ಹಿಂಸೆ ಆಗಿರ್ಬೋದು. ನೀವು ಯಾವುದೇ ಒಂದು ಮಾತನಾಡ್ಬೇಕಂದ್ರೆ, ಪ್ರಿಯ ವೀಕ್ಷಕರೇ, ನೀವು ಪ್ರತಾಪ್ ಸಿಂಹರ ಒಂದು ವಿಡಿಯೋವನ್ನು ನೋಡಿ. ಯಾವುದೇ ಒಂದು ವಿಡಿಯೋ ನೋಡಿದಾಗ ಇನ್ನೊಂದು ಕೋಮನ್ನು ಬೇಯೋದು, ಇನ್ನೊಂದು ಜಾತಿಯನ್ನು ಅಥವಾ ಇನ್ನೊಂದು ಕೋಮು ಅಥವಾ ಧರ್ಮವನ್ನು ಬೇಯೋದು, ನಂತರ ಅದು ಹಂಗಾಯಿತು, ಇದು ಹಿಂಗಾಯಿತು, ಯಾವುದೇ ಒಂದು ವಿಷಯನ ತೆಗೆದುಕೊಳ್ಳಿ, ಹೋಗಿ ಅವ್ರ ಹತ್ರ ಬೇರೆ ಆ ವಿಷಯನ ಬಿಟ್ಟು ವಿಷಯಾಂತರವಾಗಿ ಬೇರೆ ಬೇರೆ ಧರ್ಮಗಳನ್ನು ಬೇಯೋದು. ಇಂತಹ ಒಂದು ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಹಿಂದೂ ಧರ್ಮವನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯಂತಹ ಒಂದು ಸಾಮಾನ್ಯವಾದಂತಹ ನಿಲುವನ್ನು ಬಿಟ್ಟು ಅಸಾಮಾನ್ಯವಾದಂತಹ ನಿಲುವಿಗೆ ಈ ಪ್ರತಾಪ್ ಸಿಂಹ ಹೋಗ್ತಾರೆ ಅಂತಕ್ಕಂಥದ್ದು. ಹಾಗೆಯೇ ಈ ಪ್ರತಾಪ್ ಸಿಂಹ ಮತ್ತು ಇನ್ನೂ ಉಳಿತರ ಇನ್ನೂ ಉಳಿತರತಕ್ಕಂತಹ ಜನರ ಬಣ್ಣ ಇವತ್ತು ಬಯಲಾಗಿದೆ ಅಂತಕ್ಕಂಥದ್ದು.